ವೀಕ್ಷಕರೆ, ನಮ್ಮ ಮುಂದಿನ ಗಾಯಕರನ್ನ ಬರಮಾಡ್ಕೊಳ್ಳೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ರಜನಿ ಮಧುಮ ಅಂತ. ನೀವು ಏನ್ ಕೆಲಸ ಮಾಡ್ತೀರಾ? ನಾವು ಲೋಕೋಪಯೋಗಿ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಫೀಸಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಎಲ್ಲಿಂದ ಬಂದಿರೋದು? ನಾವು ಸಹಕಾರ ನಗರ ಯಲಹಂಕ ಕಡೆಯಿಂದ ಬಂದೆ. ವೀಕ್ಷಕರಿಗೋಸ್ಕರ ಯಾವ ಹಾಡನ್ನ ಹಾಡಬೇಕು ಅಂತ ಇಷ್ಟಪಡ್ತೀರಾ? ದಿಲ್ ಅಪ್ನಾ ಅವ್ರ ಪ್ರೀತ್ ಪರಾಯಿ ಪಿಕ್ಚರ್ ಅದು. ಲತಾ ಮಂಗೇಶ್ಕರ್ ಹಾಡಿರುವಂಥ ಅಜೀಬ್ ದಾಸತ ಹೈ. ಆಲ್ ದಿ ಬೆಸ್ಟ್ ಮೇಡಮ್, ಚೆನ್ನಾಗಿ ಹಾಡಿ. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. मंजिले है कौन सी?
ತುಂಬಾ ಸೊಗಸಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಹೆಂಗ್ ಅನಿಸ್ತು ಕರೋಕೆಯಲ್ಲಿ ಹಾಡಿದ್ದು ನಮ್ಮ ಕ್ಯಾಮ್ರಾ ಮುಂದೆ? ಇದು ಕ್ಯಾಮ್ರಾ ಮುಂದೆ ಇದು ಫಸ್ಟ್ ಟೈಮ್. ಬೇರೆ ವೇದಿಕೆಗಳಲ್ಲೆಲ್ಲ ಹಾಡಿದ್ದೀನಿ, ಬಟ್ ಕ್ಯಾಮ್ರಾ ಮುಂದೆ ಇದೇ ಫಸ್ಟ್ ಟೈಮ್. ಸ್ವಲ್ಪ ನರ್ವಸ್ನೆಸ್ ಇತ್ತು, ಸ್ವಲ್ಪ ಎಲ್ಲಿ ತಗೊಳ್ಳೋದ್ರಲ್ಲಿ ಏನಾದರೂ ತಪ್ಪಾಯ್ತು ಅನ್ನೋ ಥರ ಒಂದು ಮನಸ್ಸಲ್ಲಿ ಫೀಲಿಂಗ್. ಜಸ್ಟ್ ಚೆನ್ನಾಗಿ ಹಾಡಿದ್ರಿ. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಈ ಕಾರ್ಯಕ್ರಮದ ಬಗ್ಗೆ? ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ನಾವು ಇತ್ತೀಚೆಗೆ ಏನು ನಮಗೂ ಒಂದು ವೇದಿಕೆಯಲ್ಲಿ ಹಾಡಬೇಕು, ಜೊತೆಗೆ ನಾವೇನು ಪ್ರೊಫೆಷ್ನಲ್ ಸಿಂಗರ್ಸ್ ಅಲ್ಲ, ಜಸ್ಟ್ ಹಾಬಿ ಅಂತ ಪ್ರಾರಂಭಿಸಿದಂಥ ಈ ಇದು ಸಂಗೀತ ಇದು, ಅದರಲ್ಲೂ ಚಲನಚಿತ್ರ ಗೀತೆ ಅಂದರೆ ಮೊದಲಿಂದನೂ ತುಂಬ ಇಷ್ಟ. ಏನೋ ಒಂದ್ಸಲ ಆದರೂ ಟಿ ವಿ ಚಾನಲಲ್ಲಿ ಒಂದ್ಸಲ ಆದರೂ ನಾನು ಹಾಡಬೇಕು ಅಂತ ಆಸೆ ಇತ್ತು. ಇದೇ ರೀತಿ ಎಷ್ಟೋ ಜನರಿಗೆ ಆಸೆ ಇರುತ್ತೆ, ತಾವು ಒಂದು ಹಾಡನ್ನು ಹಾಡಬೇಕು, ತಮ್ಮದು ಮೂಡಿ ಬರಬೇಕು ಅನ್ನೋದು. ಅದಕ್ಕೆ ನಾನು ಇದು ಒಳ್ಳೆಯ ವೇದಿಕೆ ಅಂತ ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ಭಾಗವಹಿಸ್ಬೋದು. ಸೊ ವೀಕ್ಷಕರೇ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನಿಮ್ಮಲ್ಲೂ ಆ ಟ್ಯಾಲೆಂಟ್ ಇದೆ ಅಂತ ನಾನು ಅನ್ಕೊಂಡಿನಿ, ನೀವು ಅನ್ಕೊಂಡಿರ್ತೀರ, ಖಂಡಿತ ಇಲ್ಲಿ ಬಂದು ನೀವು ಹಾಡಿ, ನಿಮಗೂ ಒಂದು ಅವಕಾಶ ಈ ವೇದಿಕೆ ನೀಡ್ತಿದೆ. ಇನ್ಫ್ಯೂಷನ್ ಮೀಡಿಯಾ ಟೆಕ್ ಹಾಗೂ ಸಿ ಬ್ಯಾಂಗ್ಳೂರ್ ಹಾಡೊಂದನ್ನು ಹಾಡುವ ಕಾರ್ಯಕ್ರಮದಿಂದ ನಿಮಗೆ ಸರ್ಟಿಫಿಕೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ನಿಮ್ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಇನ್ನೊಂದು ಸೊಗಸಾದ ಗೀತೆ ನಂತರ ಮುಂದಿನ ಗಾಯಕರನ್ನ ಬರಮಾಡ್ತೀವಿ.